ಸಕ್ಕರೆ ನಾಡು ಬೆಳಗಾವಿಯಲ್ಲಿ ಚುನಾವಣೆಯ ಅಖಾಡ ರಂಗೇರಿದೆ. ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರಗಳ ಪೈಕಿ ಹುಕ್ಕೇರಿ ಕೂಡ ಒಂದಾಗಿದ್ದು ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಯ ವರ್ಚಸ್ಸು ಹೆಚ್ಚು ಕೆಲಸ ಮಾಡುತ್ತಾ ಇದೆ. ಹುಕ್ಕೇರಿಯಲ್ಲಿ ಹೀರೋ ಆಗಲು ಈ ಬಾರಿ ಹಲವರು ಪ್ರಯತ್ನ ನಡೆಸಿದ್ದಾರೆ. ಆದರೆ ಯಾರು ಗೆಲ್ಲಬಹುದು, ಜನಮತ ಯಾರ ಕಡೆಗಿದೆ, ಬನ್ನಿ ನೋಡೋಣ. ನಾವೀಗ ಹುಕ್ಕೇರಿನಲ್ಲಿದ್ದೀವಿ. 2008 ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿ ಈ ಭಾಗದಲ್ಲಿ ಆಯ್ಕೆಯಾಗಿದ್ದು ಉಮೇಶ್ ಕತ್ತಿ ಅವರು. ಆನಂತರ ಆಪರೇಷನ್ ಕಮಲಕ್ಕೆ ಬಲಿಯಾಗಿ ಮತ್ತೊಮ್ಮೆ ಈ ಒಂದು ಭಾಗದಲ್ಲಿ ಉಪಚುನಾವಣೆ ನಡೆಯಿತು. ಆಗ ಬಿಜೆಪಿ ಇಂದ ಆರಿಸಿ ಬಂದಿದ್ದು ಉಮೇಶ್ ಕತ್ತಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಸಚಿವರಾಗಿ, ಬೆಳಗಾವಿ ಉಸ್ತುವಾರಿ ಸಚಿವರಾಗಿ ಸೇವೆನ ಮಾಡುತ್ತಿದ್ದಾರೆ. ಬನ್ನಿ ಹಾಗಾದರೆ ಹುಕ್ಕೇರಿ ಭಾಗದ ಮತಬಂಧವರನ್ನ ಕೇಳೋಣ. ಈ ಬಾರಿ ಅವರ ಒಂದು ಮತ ಯಾವ ಪಕ್ಷಕ್ಕೆ ಅಂತ. ಸಕ್ಕರೆಯ ನಾಡು ಹುಕ್ಕೇರಿ. ಕ್ಷೇತ್ರದಾದ್ಯಂತ ಕಬ್ಬು ಎದ್ದು ಕಾಣುತ್ತೆ. ಆದರೆ ಎರಡು ಸಕ್ಕರೆ ಕಾರ್ಖಾನೆ ಹೊರತುಪಡಿಸಿ ಬೇರೆ ಯಾವುದೇ ಕೈಗಾರಿಕೆಗಳು ತಾಲೂಕಿನಲ್ಲಿಲ್ಲ. ತಾಲೂಕಿನಲ್ಲಿಯೇ ಇಡಕಲ್ ಜಲಾಶಯ ಇದೆ, ಆದರೂ ತಾಲೂಕಿನ ಪಶ್ಚಿಮ ಭಾಗದಲ್ಲಿ ನೀರಿನ ಕೊರತೆ. ಕಾಲುವೆ ಮೂಲಕ ನೀರು ಹರಿಸೋ ಕೆಲಸ ಆಗಿಲ್ಲ. ತಾಲೂಕಿನಲ್ಲಿಯೇ ಜಲಾಶಯ ಇದ್ರೂ ಈ ನೀರು ಸಮರ್ಪಕವಾಗಿ ಬಳಕೆಯಾಗುತ್ತಿಲ್ಲ. ಏನೇನು ನಮಗೆ ಏನಾದರೂ ಯಾರು ಏನೂ ಮಾಡಿಲ್ಲರಿ ಬಡ್ರ ಬಗ್ಗೆ. ಏನು ಬಡ್ರು ಎಲ್ಲಿ ಅದಾರ ಅಲ್ಲೇ ಅದಾರ್ರಿ. ನಮಗೆ ಯಾರಿಂದ ಗೌರ್ಮೆಂಟ್ದಿಂದ ಏನೂ ಸಹಾಯ ಆಗಿಲ್ಲರಿ. ನಮಗೆ ಕುಡಿಯಾಕೆ ನೀರಿಲ್ಲ, ಕುಡ್ದೇವು ಮತ್ತೆ ಫೋಟೊ ಕೇಳಕ್ ಬರ್ತಾರೆ ಇವರು. ನೀ ಯಾವ ಕಡೆ ಬರ್ತೀವಿ, ಬರೋಗ ಮಾಡ. ಮಳೆಗಾಲ ಶಾರ್ಟೇಜ್ ಇರೋದ್ರಿಂದ ನೀರು ಸಮಸ್ಯೆ ಇದೆ, ಒಪ್ತೇವೆ. ಅದು ಸ್ವಲ್ಪ ವ್ಯವಸ್ಥೆ ಅವ್ಯವಸ್ಥೆ ಆಗಿರ್ಬೋದು, ಆದರೆ ಈ ಸಲ ಬಿಜೆಪಿ ಓಟ್ ಹಾಕೋದು 100%. ಜಾತಿ ಬಲಾಬಲ, ಲಿಂಗಾಯತರು 68,000, ಎಸ್ಸಿ ಎಸ್ಟಿ 25,000, ಅಲ್ಪಸಂಖ್ಯಾತರು 11,000, ಕುರುಬರು 17,000, ಮರಾಠರು 12,000, ಇತರರು 25,000. ಕ್ಷೇತ್ರದಲ್ಲಿ ಒಟ್ಟು 1,68,000 ಮತದಾರರಿದ್ದಾರೆ. ಲಿಂಗಾಯತರು ಅಲ್ಪಸಂಖ್ಯಾತರು ಇಲ್ಲಿ ನಿರ್ಣಾಯಕರು. 80ರ ದಶಕದ ಮೊದಲು ಕಾಂಗ್ರೆಸ್ನ ಹಿಡಿತದಲ್ಲಿದ್ದ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ಬಳಿಕ ಜನತಾ ಪಕ್ಷದ ತೆಕ್ಕೆಗೆ ಬಿದ್ದಿತ್ತು. ಜನತಾ ಪರಿವಾರದಿಂದ ಬಂದಿರುವ ಕತ್ತಿ ಕುಟುಂಬ ಕ್ಷೇತ್ರದಲ್ಲಿ ಮೇಲುಗೈ ಸಾಧಿಸಿದೆ. ಇಲ್ಲಿ ಈ ಪಕ್ಷಕ್ಕಿಂತಲೂ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಸಚಿವ ಕತ್ತಿಯವರ ವೈಯಕ್ತಿಕ ವರ್ಚಸ್ಸೇ ಮುಖ್ಯವಾಗಿದೆ. ಕಾಂಗ್ರೆಸ್ 83ರ ನಂತರ ಇಲ್ಲಿ ಗೆದ್ದಿಲ್ಲ. ತೋರಿನ ಮೂಲಕ ಕತ್ತಿಯವರು ಭಾಳ ಒಂದು ಒಳ್ಳೆಯ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಮ್ಮ ತಾಲೂಕಿನ ಎಲ್ಲ ರೈತರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಮಾಡಿದ್ದಾರೆ. ಒಳ್ಳೆಯ ಕೃಷಿ ಬಜೆಟ್ ಮಂಡನೆ ಮಾಡಿದ್ದಾರೆ ಬಿಜೆಪಿಗೆ. ಕಣದಲ್ಲಿರುವ ಅಭ್ಯರ್ಥಿಗಳು ಬಿಜೆಪಿ ಉಮೇಶ್ ಕತ್ತಿ, ಕಾಂಗ್ರೆಸ್ ರವಿ ಕರಾಳೆ, ಜೆಡಿಎಸ್ ಗಂಗಾಧರ ಸ್ವಾಮಿ, ಕೆಜೆಪಿ ಲಿಂಗಪ್ಪ ಬಸನಾಯಕ್, ಬಿಎಸ್ಆರ್ ವಿರೂಪಾಕ್ಷಿ ಮೂರಣ್ಣವರ್. 1985ರ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಜನತಾ ಪಕ್ಷದಿಂದ ಸ್ಪರ್ಧಿಸಿದ ಸಹಕಾರಿ ಕ್ಷೇತ್ರದ ಧುರೀಣ ವಿಶ್ವನಾಥ್ ಮಲ್ಲಪ್ಪ ಕತ್ತಿಯವರ ಅಕಾಲಿಕ ಮರಣದಿಂದಾಗಿ ಅದೇ ವರ್ಷ ನಡೆದ ಉಪಚುನಾವಣೆಯಲ್ಲಿ ಉಮೇಶ್ ಕತ್ತಿ ವಿಧಾನಸೌಧದ ಮೆಟ್ಟಿಲೇರಿದರು. ಅಲ್ಲಿಂದ ನಂತರ ಅವರು ಗೆದ್ದದ್ದು 6 ಸಲ. ಜನತಾದಳ, ಕಾಂಗ್ರೆಸ್, ಬಿಜೆಪಿಯಿಂದ ಸ್ಪರ್ಧಿಸಿರುವ ಉಮೇಶ್ ಕತ್ತಿ 2004ರಲ್ಲಿ ಮಾತ್ರ ಬಿಜೆಪಿ ವಿರುದ್ಧ ಸೋತರು. 2008ರಲ್ಲಿ ಬಿಜೆಪಿಯಿಂದಲೇ ಸ್ಪರ್ಧಿಸಿ ಸಚಿವರಾದ ಕತ್ತಿ ಈಗ ಮತ್ತೊಮ್ಮೆ ಅದೇ ಪಕ್ಷದಿಂದ ಅಖಾಡದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ರವಿ ಕರಾಳೆ ಕಣದಲ್ಲಿದ್ದಾರೆ. ಜೆಡಿಎಸ್ನಿಂದ ಗಂಗಾಧರ ಸ್ವಾಮಿ ಅಖಾಡದಲ್ಲಿದ್ದಾರೆ. ಊರಲ್ಲಿ ಚರಂಡಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಡ್ಯಾಮ್ನಿಂದ ನೀರು ತಂದಿದ್ದಾರೆ. ಸಂಕೇಶ್ವರ ಪಟ್ಟಣಕ್ಕೆ, ಹುಕ್ಕೇರಿ ನಗರಕ್ಕೆ ಎಲ್ಲ ನೀರು ಸರಬರಾಜು ಮಾಡಿದ್ದಾರೆ. 0% ಬಡ್ಡಿಯಲ್ಲಿ ಲೋನ್ ಕೊಟ್ಟಿದ್ದಾರೆ. ಆ ಬಡ್ಡಿ ಯಾರು ಕರೆಕ್ಟ್ ತುಂಬೇ ಇರಲ್ಲ ಅವ್ರಿಗೆ, ಹೊಳ್ಳಿ ಅವ್ರ ಬ್ಯಾಂಕ್ನಿಂದ ಪ್ರಾಫಿಟ್ದಿಂದ 2% ಹೊಳ್ಳಿ ಉಲ್ಟ ಅವ್ರಿಗೆ ಜಮಾ ಮಾಡಿದ್ದಾರೆ. ಕತ್ತಿ ವರಸೆಗೆ ಅಡ್ಡಗತ್ತಿ ಇಲ್ಲದ ಕ್ಷೇತ್ರದಲ್ಲಿ ಈ ಸಲ ಜನಮತ ಹೇಗಿದೆ, ಬನ್ನಿ ನೋಡೋಣ. ಜನಮತ ಕ್ಷೇತ್ರ ಹುಕ್ಕೇರಿ, ಯಾವ ಪಕ್ಷ ಗೆಲ್ಲಬೇಕು? ಬಿಜೆಪಿ %50.43, ಜೆಡಿಎಸ್ %26.73, ಕಾಂಗ್ರೆಸ್ %20.34, ಕೆಜೆಪಿ %2.89. ಕತ್ತಿ ಯಾವ ಪಕ್ಷದಿಂದ ಸ್ಪರ್ಧಿಸಿದ್ರೂ ಗೆಲ್ತಾರೆ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಕೆಜೆಪಿಗೆ ಹೋಗುವ ಭರದಲ್ಲಿದ್ದ ಕತ್ತಿ ಬಿಜೆಪಿಯಲ್ಲಿ ಉಳಿದರಾದರೂ ಅವರಿಗೆ ನಷ್ಟ ಆಗಿಲ್ಲ. ಈ ಸಲ ಮತ್ತೆ ಕತ್ತಿ ಪವರ್ ಇದೆ. ಆದರೆ ಜೆಡಿಎಸ್ ಪ್ರತಿಸ್ಪರ್ಧೆ ನೀಡುವ ಲಕ್ಷಣ ಗೋಚರಿಸ್ತಾ ಇದೆ. ಇದು ಒಟ್ಟಾರೆಯಾಗಿ ಹುಕ್ಕೇರಿಯ ಒಂದು ಸಂಪೂರ್ಣ ಚಿತ್ರಣ ಅಂತ ಹೇಳ್ಬೋದು. ಕಳೆದ ಬಾರಿ ಆಯ್ಕೆಯಾದಂಥ ಉಮೇಶ್ ಕತ್ತಿಯವರಾಗಿರಬಹುದು, MP ಆದಂಥ ರಮೇಶ್ ಕತ್ತಿಯವರಾಗಿರಬಹುದು, ಕತ್ತಿ ಕುಟುಂಬಕ್ಕೆ ನಮ್ಮ ಮತ ಅಂತ
ಹುಕ್ಕೇರಿ ಮತ ಬಂದವರು ಹೇಳ್ತಾ ಇದ್ದಾರೆ. ಆದರೆ ಮುಂಬರೋ ಅಂತ ವಿಧಾನಸಭಾ ಚುನಾವಣೆಯಲ್ಲಿ ನಿಜವಾಗ್ಲೂ ಇವರೆಲ್ಲ ಕತ್ತಿ ಕುಟುಂಬದವರಿಗೆ ಓಟ್ ಹಾಕ್ತಾರಾ ಅಥವಾ ಬೇರೆ ಪಕ್ಷದ ಕಡೆ ಏನಾದರೂ ಮುಖ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹುಕ್ಕೇರಿಯಿಂದ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ಮತ್ತೊಂದು ಕ್ಷೇತ್ರದ ಜನಮತ ನೋಡುವ ಮುನ್ನ ಚಿಕ್ಕದೊಂದು ಬ್ರೇಕ್.